ಸಂಚಿಕೆ ಸ್ವಾಗತ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸುವ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಗೈರಾದ ವಿವಿಧ ಇಲಾಖೆಯವರು. ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ 23/10/2024 ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸುವ ಬಗ್ಗೆ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ದಿನಾಂಕ 16/10/2023 ಬುಧವಾರ ಸಾಯಂಕಾಲ 4 ಗಂಟೆಗೆ ತಹಶೀಲ್ದಾರ್ ಕಾರ್ಯಾಲಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. 9 ಇಲಾಖೆಗಳ ಅಧಿಕಾರಿಗಳು ಹಾಜರಾಗಬೇಕಾಗಿತ್ತು. ಕೇವಲ 3 ಇಲಾಖೆಗಳು ಮಾತ್ರ ಹಾಜರಾಗಿದ್ದವು. ಆದ್ದರಿಂದ ಪೂರ್ವಭಾವಿ ಸಭೆಯನ್ನು ರದ್ದುಗೊಳಿಸಿ 19 ಶನಿವಾರ ಕೂಕನೂರು ಪ್ರವಾಸಿ ಮಂದಿರದಲ್ಲಿ ನಡೆಸುವಂತೆ ವೀರಣ್ಣ ಅಣ್ಣಿಗೇರಿ ಅಧ್ಯಕ್ಷರು ಹೇಳಿದರು. ಮುಖ್ಯವಾಗಿ ಆಡಳಿತಾಧಿಕಾರಿಗಳು ಮಾಹಿತಿಯನ್ನು ಎಲ್ಲ ಇಲಾಖೆಯವರಿಗೆ ನೀಡಿದ್ದಾರೋ ಏನೋ ಇಲ್ಲವೋ ನೆಪ ಮಾತ್ರಕ್ಕೆ ಜಯಂತಿ ಆಚರಣೆ ಮಾಡುವುದನ್ನು ಬಿಟ್ಟು ಪ್ರತಿಯೊಂದು ಇಲಾಖೆಯವರು ಮತ್ತು ಎಲ್ಲ ಇಲಾಖೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಜಯಂತಿಗಳನ್ನು ಕಡ್ಡಾಯವಾಗಿ ಆಚರಿಸಲು ಕ್ರಮ ಕೈಗೊಳ್ಳಬೇಕು. 200 ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಬೇಕೆಂದು ಸಮಾಜದಿಂದ ಇಷ್ಟೆಲ್ಲ ಜನರು ಸೇರಿರುವಾಗ ಇನ್ನು ಅನೇಕ ಇಲಾಖೆಯವರು ಗೈರಾಗಿರುವುದನ್ನು ಕಂಡರೆ ದಂಡಾಧಿಕಾರಿಗಳ ಭಯವೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಎದ್ದು ಕಾಣುತ್ತದೆ ಎಂದು ಹೇಳಿದರು. ಇನ್ನು ಮುಂದಾದರೂ ಪ್ರತಿಯೊಂದು ಇಲಾಖೆಗಳು ಯಾವುದೇ ಸಮಾಜವಾಗಲಿ ಜಯಂತಿ ಮತ್ತು ಪೂರ್ವಭಾವಿ ಸಭೆಗೆ ಹಾಜರಾಗಲು ದಂಡಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವವರೋ ಇಲ್ಲವೋ ಎಂಬ ಪ್ರಶ್ನೆ ಮೂಡುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಈರಣ್ಣ ಅಣ್ಣಿಗೇರಿ, ಗೆದಗಪ್ಪ ಪವಾದಶೆಟ್ಟಿ, ಪ್ರಭುಹಳ್ಳಿ ರಾಮನಗೌಡ, ಮಲ್ಲಿಕಾರ್ಜುನ್ ಕುಡ್ಲೂರು, ಕಳಕಪ್ಪ ಕ್ಯಾದಗುಂಪಿ, ಶರಣಪ್ಪ ವೀರಾಪುರ್, ಅಂದಪ್ಪ ಹುರುಳಿ, ಮಹದೇವಪ್ಪ ಕುರಿ, ಚಂದ್ರು ಬಗನಾಳ್, ವೀರೇಶ್ ಸಬರದ್, ಲಿಂಗನಗೌಡ, ವೀರಣಗೌಡ, ಮಾಲಿಪಾಟೀಲ್, ಮಂಜುನಾಥ್ ಹಿರೇಗೌಡರ್, ಬಸಣ್ಣ ಐಬೇರಿ, ಶರಣಪ್ಪ ಚೆಂಡೂರು, ಬಸಪ್ಪ ನಾಡಗೌಡ್ರು, ಸಿದ್ದಪ್ಪ ಸಬರದ, ಕಲಕೇಶ್ ಹತ್ತಿಕಟಗಿ, ಕಲ್ಲಪ್ಪ ಕಿವುಡಿ ಇತರರು ಇದ್ದರು. ಚೆನ್ನಯ್ಯ ಹಿರೇಮಠ್ ಕೂಕನೂರು ತಾಲೂಕು. ಅದ್ದೂರಿಯಾಗಿ ಮಾಡ್ಬೇಕಂತ ಮಾಡಿ 8 ಇಲಾಖೆಯವರು ಸಹಿ ಮಾಡಿದಕ್ಕೆ ಕೇವಲ ಅಲ್ಲ, ಒಟ್ಟಾರೆ ಯಾರ ನಿರ್ಲಕ್ಷ್ಯ ಅಂತೀರಿ ನೀವು? ಇಷ್ಟೆಲ್ಲ ಇಲಾಖೆಗೆ ಹೇಳ್ಯಾರಂತೀರ, ಏನಂತೀರ? ಎಲ್ಲ ಇಲಾಖೆಯವಾಗ ನಿರ್ಲಕ್ಷ್ಯ ಮಾಡಿದ್ರೆ ಕಾಟಾಚಾರಕ್ಕೆ ಅವ ಸಹಿ ಮಾಡ್ರೆ ಸಿ ಇಲಾಖೆರ ಇದ ಹೋಗ್ಬಿಟ್ಟಾರೆ. ತಹಶೀಲ್ದಾರ್ ಬಗ್ಗೆ ಭಯ ಇಲ್ಲ ಅವ್ರಿಗೆ. ಒಟ್ಟಾರೆ ಎಲ್ಲಾ ಇಲಾಖೆಯವರು ಬರಲಾರ್ದ ಕಾರಣ ದಂಡಾಧಿಕಾರಿಗಳಂತ ಹೇಳಕ್ ಇಷ್ಟಪಡ್ತೀರಿ ನೀವು? ಅವರ ಕ್ರಮ ತಗೋಬೇಕಲ್ರಿ. ಅದ್ದೂರಿಯಾಗಿ ಮಾಡ್ಬೇಕಂತ ನೀವು ಉತ್ಸಾಹ ಹೊಂದಿರಿ. ಅದ್ದೂರಿಯಾಗಿ ಮಾಡ್ಬೇಕಂತ ಮಾಡಿ 8 ಇಲಾಖೆಯವರು ಸಹಿ ಮಾಡಿದಕ್ಕೆ ಕೇವಲ ಅಲ್ಲ, ಒಟ್ಟಾರೆ ಯಾರ ನಿರ್ಲಕ್ಷ್ಯ ಅಂತೀರಿ ನೀವು? ಇಷ್ಟೆಲ್ಲ ಇಲಾಖೆಗೆ ಹೇಳ್ಯಾರಂತೀರ, ಏನಂತೀರ? ಎಲ್ಲ ಇಲಾಖೆಯವಾಗ ನಿರ್ಲಕ್ಷ್ಯ ಮಾಡಿದ್ರೆ ಕಾಟಾಚಾರಕ್ಕೆ ಅವ ಸಹಿ ಮಾಡ್ರೆ ಸಿ ಇಲಾಖೆರ ಇದ ಹೋಗ್ಬಿಟ್ಟಾರೆ. ತಹಶೀಲ್ದಾರ್ ಬಗ್ಗೆ ಭಯ ಇಲ್ಲ ಅವ್ರಿಗೆ. ಒಟ್ಟಾರೆ ಎಲ್ಲ ಇಲಾಖೆಯವರು ಬರಲಾರ್ದ ಕಾರಣ ದಂಡಾಧಿಕಾರಿಗಳಂತ ಹೇಳಕ್ ಇಷ್ಟಪಡ್ತೀರಿ ನೀವು? ಅವರ ಕ್ರಮ ತಗೋಬೇಕಲ್ರಿ.